ತೀವ್ರಗೊಂಡ ಸಾರಿಗೆ ನೌಕರರ ಮುಷ್ಕರ ಕೋಡಿಹಳ್ಳಿ ನೇತೃತ್ವದಲ್ಲಿ ಮತ್ತೊಂದು ಸುತ್ತಿನ ಸಭೆ ಸಾರಿಗೆ ನೌಕರರ ಮುಖಂಡರ ಜೊತೆ ಸಭೆ ಮುಂದಿನ ನಿರ್ಧಾರದ ಬಗ್ಗೆ ಕೋಡಿಹಳ್ಳಿ ಚರ್ಚೆ ನಡೆಸುತ್ತಿದ್ದಾರೆ ವಿಧಾನಸೌಧಕ್ಕೆ ಕರೆದರೆ ಯಾವ ನಿರ್ಧಾರ ಸೂಕ್ತ ಮುಖಂಡರಿಗೆ ನೀಡಬೇಕಾದ ಸಲಹೆ ಬಗ್ಗೆ ಚರ್ಚೆ ನಡೆಸಲಾಗ್ತಾ ಇದೆ ಕೋಡಿಹಳ್ಳಿ ಚಂದ್ರಶೇಖರ್ ನೇತೃತ್ವದಲ್ಲಿ ಸಭೆ ನಡೆಸಲಾಗ್ತಾ ಇದೆ ಮತ್ತೊಂದು ಸುತ್ತಿನ ಸಭೆ ಇದು ಸಾರಿಗೆ ನೌಕರರ ಮುಖಂಡರ ಜೊತೆ ಕೋಡಿಹಳ್ಳಿ ಚಂದ್ರಶೇಖರ್ ಮತ್ತೊಂದು ಸುತ್ತಿನ ಸಭೆ ನಡೆಸುತ್ತಾ ಇದ್ದಾರೆ ವಿಧಾನಸೌಧಕ್ಕೆ ಒಂದು ವೇಳೆ ಕರೆದ್ರೆ ಯಾವ ನಿರ್ಧಾರ ಸೂಕ್ತ ಮುಖಂಡರಿಗೆ ನೀಡಬೇಕಾದ ಸಲಹೆ ಬಗ್ಗೆ ಚರ್ಚೆ ನಡೆಸುತ್ತಾ ಇದ್ದಾರೆ ಮಾಹಿತಿ ನೀಡುತ್ತಾರೆ ನಮ್ಮ ಪ್ರತಿನಿಧಿ ನಂದೀಶ್ ನಂದೀಶ್ ಮರ್ಯಾದಿಯಾಗಿ ಕರೆದ್ರೆ ಖಂಡಿತ ಬಂದು ಚರ್ಚೆಯಲ್ಲಿ ಭಾಗಿಯಾಗ್ತೀವಿ ಹೆಂಗೋ ಒಂದು ಈ ಚರ್ಚೆಯಲ್ಲಿ ಈ ಪ್ರತಿಭಟನೆಯಲ್ಲಿ ಯಾರು ಭಾಗಿಯಾಗಿಲ್ವೋ ಅವರನ್ನ ಕರೆದು ಚರ್ಚೆಯನ್ನ ಮಾಡ್ತೀರಾ ಅನ್ನೋದಾದ್ರೆ ಅನಿರ್ದಿಷ್ಟಾವಧಿ ಪ್ರತಿಭಟನೆ ಮುಂದುವರಿಸ್ತೀವಿ ಅಂತ ಕೋಡಿಹಳ್ಳಿ ಈಗಾಗಲೇ ಸರ್ಕಾರಕ್ಕೆ ಹೇಳಿದ್ದಾರೆ ಆದ್ರೆ ಈಗ ನಡೀತಾ ಇರುವಂತ ಸಭೆಯಲ್ಲಿ ಏನೆಲ್ಲ ಚರ್ಚೆ ಆಗ್ತಾ ಇದೆ ಭವನ ಏನಂತಂದ್ರೆ ಈಗಾಗಲೇ ಸಾರಿಗೆ ನೌಕರರು ನಾಲ್ಕು ನಿಗಮಗಳ ಸಾರಿಗೆ ನೌಕರರು ಬೆಳಗ್ಗೆಯಿಂದಲೂ ಕೂಡ ಬಸ್ಗಳನ್ನು ನಿಲ್ಲಿಸಿ ಪ್ರತಿಭಟನೆಯನ್ನ ನಡೆಸ್ತಾ ಇರತಕ್ಕಂಥದ್ದು ಈಗಾಗಲೇ ಅಲ್ಲಿನ ಟ್ರೇಡ್ ಯೂನಿಯನ್ ಮುಖಂಡರುಗಳ ಜೊತೆ ಸಾರಿಗೆ ಸಚಿವರು ಏನು ಸಭೆಯನ್ನ ನಡೆಸಿದ್ದಾರೆ ಸಭೆಯಲ್ಲಿ ಪ್ರಮುಖವಾಗಿ ಚರ್ಚೆ ಮಾಡಿರ್ತಕ್ಕಂಥದ್ದು ಅದರಲ್ಲಿ ಮುಖ್ಯವಾಗಿ ಏನಂತಂದ್ರೆ ನೌಕರರಿಗೆ ಆಗುತ್ತಿರುವ ತೊಂದರೆಗಳನ್ನ ಜೊತೆಗೆ ವೇತನ ಪರಿಷ್ಕರಣೆ ಜೊತೆಗೆ ಕೋವಿಡ್ ಸಂದರ್ಭದಲ್ಲಿ ಮೃತಪಟ್ಟ ಕುಟುಂಬಗಳಿಗೆ ಪರಿಹಾರವನ್ನ ನೀಡಬೇಕು ಅನ್ನುವಂಥದ್ದು ಅವರು ಪಡ್ಕೊಂಡಿರ್ತಕ್ಕಂತ ಮಾಹಿತಿ ಜೊತೆಗೆ ಏನಂತಂದ್ರೆ ಈಗ ಕೋಡಿಹಳ್ಳಿ ಚಂದ್ರಶೇಖರ್ ಅವರ ನೇತೃತ್ವದಲ್ಲಿ ಮತ್ತೊಂದು ಸುತ್ತಿನ ಮಾತುಕತೆಯನ್ನು ನಡೆಸಲಾಗ್ತದೆ ಯಾಕೆಂದ್ರೆ ಈಗಾಗಲೇ ಬೆಳಗ್ಗೆ ಒಂದು ಸುತ್ತಿನ ಮಾತುಕತೆಯನ್ನ ಸಾರಿಗೆ ಮುಖಂಡರುಗಳ ಜೊತೆ ಮಾತುಕತೆಯನ್ನು ನಡೆಸಿದ್ರು ಆದ್ರೆ ಈಗ ಮತ್ತೊಂದು ಸುತ್ತಿನ ಮಾತುಕತೆಯನ್ನ ನಡೆಸ್ತಾ ಇದ್ದಾರೆ ಯಾಕೆಂದ್ರೆ ಈಗಾಗಲೇ ಪ್ರತಿಭಟನೆಯಲ್ಲಿ ಭಾಗವಹಿಸದ ಮುಖಂಡರುಗಳನ್ನ ಕರೆದು ಸಚಿವರು ಮಾತಾಡ್ತಾರೆ ಆದ್ರೆ ಮುಷ್ಕರಕ್ಕೆ ಕರೆ ಕೊಟ್ಟಂತ ಸಾರಿಗೆ ಮುಖಂಡರುಗಳನ್ನ ಸಭೆಗೆ ಆಹ್ವಾನಿಸಿಲ್ಲ ಅನ್ನುವಂಥದ್ದು ಹೀಗಾಗಿ ಈ ಒಂದು ಮುಷ್ಕರ ಕಂಟಿನ್ಯೂ ಆಗುತ್ತೆ ಅನ್ನುವಂತ ಒಂದು ಹೇಳಿಕೆಯನ್ನ ಕೋಡಿಹಳ್ಳಿ ಚಂದ್ರಶೇಖರ್ ಅವರು ನೀಡಿದ್ರು ಇದೀಗ ಮತ್ತೊಂದು ಸುತ್ತಿನ ಸಭೆಯನ್ನ ಕೋಡಿಹಳ್ಳಿ ಚಂದ್ರಶೇಖರ್ ಅವರು ಸಾರಿಗೆ ಮುಖಂಡರುಗಳ ಜೊತೆ ಮಾತನಾಡ್ತಾ ಇದ್ದಾರೆ ಯಾಕೆಂದ್ರೆ ಈಗ ಸರ್ಕಾರದ ಕಡೆಯಿಂದ ಸಭೆಗೆ ಆಹ್ವಾನ ನೀಡಿದ್ರೆ ಸಭೆಯಲ್ಲಿ ಏನೆಲ್ಲ ಚರ್ಚೆ ಮಾಡಬೇಕು ಜೊತೆಗೆ ಯಾವೆಲ್ಲ ಅಂಶಗಳ ಬಗ್ಗೆ ನಾವು ಕುಲಂಕುಷವಾಗಿ ಅವ್ರ ಜೊತೆ ಚರ್ಚೆ ಮಾಡಬೇಕು ಅನ್ನುವಂಥದ್ದು ಈಗ ಸಭೆಯಲ್ಲಿ ನಿರ್ಧಾರವನ್ನು ಕೈಗೊಳ್ಳಲಾಗ್ತಾ ಇದೆ ಯಾಕೆಂದ್ರೆ ಈಗಾಗಲೇ ಬೆಳಗ್ಗೆ ಒಂದು ಸುತ್ತಿನ ಮಾತುಕತೆ ನಡೆಸಿದ್ರು ಯಾಕೆಂದ್ರೆ ಈಗಾಗಲೇ ಅವರ ಸಾರಿಗೆ ನೌಕರರನ್ನ ಸರ್ಕಾರಿ ನೌಕರರನ್ನಾಗಿ ಸರ್ಕಾರ ಮುಖ್ಯವಾಗಿ ಪರಿಗಣಿಸಬೇಕು ಅನ್ನುವಂಥದ್ದು ಅವರ ಪ್ರಮುಖವಾದಂತಹ ಬೇಡಿಕೆ ಯಾಕೆಂದ್ರೆ ಈಗಾಗಲೇ ಸಾಕಷ್ಟು ವರ್ಷಗಳಿಂದ ಪ್ರತಿಭಟನೆಯನ್ನ ನಡೆದು ಮಾಡ್ಕೊಂಡು ಬಂದಿದ್ರು ಯಾವುದೇ ತರಹ ಪ್ರಯೋಜನ ಆಗಿಲ್ಲ ಹೀಗಾಗಿ ಅಂತಿಮವಾಗಿ ನಾವು ಈ ಹಂತಕ್ಕೆ ಬಂದಿದ್ದೇವೆ ಅನ್ನುವಂಥದ್ದು ಕೆಲ ಚಾಲಕರು ಹೇಳ್ತಾ ಇದ್ರು ಹೀಗಾಗಿ ಈಗ ಮತ್ತೊಂದು ಸುತ್ತಿನ ಮಾತುಕತೆಯನ್ನ ಕೊಡಿಯಲ್ಲಿ ಚಂದ್ರಶೇಖರ್ ಅವರು ಸಾರಿಗೆ ಮುಖಂಡರ ಜೊತೆ ಮಾತನಾಡ್ತಾ ಇದ್ದಾರೆ ಹೀಗಾಗಿ ಅಂತಿಮವಾಗಿ ಸರ್ಕಾರದ ಮಟ್ಟದಲ್ಲಿ ಯಾವೆಲ್ಲ ಚರ್ಚೆಗೆ ಆಹ್ವಾನ ನೀಡಿದ್ರೆ ನೀವು ನಿಮ್ಮ ಕಡೆಯಿಂದ ಏನಿದೆ ಅನ್ನುವಂಥದ್ದಾದ್ರೆ ಸರ್ಕಾರಕ್ಕೆ ನಾವು ಮುಂದಿಡಬೇಕಾಗಿರ್ತಕ್ಕಂತಹ ಬೇಡಿಕೆಗಳು ಏನು ಅನ್ನುವಂಥದ್ದು ಚರ್ಚೆಯಲ್ಲಿ ಚರ್ಚೆ ನಡೆಸ್ತಾ ಇದೆ ಈಗ ಅಂತಿಮವಾಗಿ ಸಂಜೆ 6 ಗಂಟೆ ನಂತರ ಏನೋ ಒಂದು ಮಾತುಕತೆಗೆ ಕರೆದ್ರೆ ವಿಧಾನಸೌಧಕ್ಕೆ ಹೋಗುವಂತಹ ಸಾಧ್ಯತೆ ಇದೆ ಭವನ ಎಸ್ ಧನ್ಯವಾದ ನಂದೀಶ್ ನಿಮ್ಮೆಲ್ಲ ಮಾಹಿತಿ ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್